ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಲ್ಗೆ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ. ನಾನು ಸೈಯದ್. ಕರ್ನಾಟಕ ರಾಜ್ಯದಲ್ಲಿ BJP ಸರ್ಕಾರ ಗಡಗಡ ಅಂತ ಇದೆ. ಗಡಗಡ ಯಾಕೆ ಅಂತ ಇದೆ ಅಂದರೆ, ನನಗೂ ಮುಖ್ಯಮಂತ್ರಿ ಬೇಕು, ನಾನು ಮುಖ್ಯಮಂತ್ರಿ ಆಗ್ತೀನಿ, ಎಲ್ಲರಿಗೂ ಮುಖ್ಯಮಂತ್ರಿ ಕನಸು ಆಸೆ ಇದೆ, ಆದರೆ ದುರಾಸೆ ಇರಬಾರ್ದಲ್ಲ. ಈಗ ಯಡಿಯೂರಪ್ಪರವರನ್ನು ಬದಲಾವಣೆ ಮಾಡಬೇಕು, ಅಲ್ಲಿ ಮತ್ತೊಬ್ಬನನ್ನು ಮುಖ್ಯಮಂತ್ರಿ ತರಬೇಕು. ಯಡಿಯೂರಪ್ಪ ಲಿಂಗಾಯತ ಪ್ರಮುಖ ಕೋಮದಿಂದ ಬಂದವರು, ಅದಕ್ಕೆ ಅವರು ಕರ್ನಾಟಕ ರಾಜ್ಯದಲ್ಲಿ ಒಂದು ಲಿಂಗಾಯತ ಮಾಸ್ ಲೀಡರ್. ಆ ಮಾಸ್ ಲೀಡರ್ಗೆ 5 ವರ್ಷ ಸರ್ಕಾರ ನಡೆಸಲಿಕ್ಕೆ ಮುಖ್ಯಮಂತ್ರಿ ಮಾಡಿದ್ದಾರು. ಲಿಂಗಾಯತರು, ಬಹುಸಂಖ್ಯಾತರು, ಒಕ್ಕಲಿಗರು, ಅನೇಕ ಎಲ್ಲ ಸರ್ವ ಧರ್ಮದ ಕರ್ನಾಟಕ ರಾಜ್ಯದ ಜನತೆ. ಯಡಿಯೂರಪ್ಪ ಕೇವಲ ಲಿಂಗಾಯತ ಮತಗಳಿಂದ ಮಾತ್ರ ಮುಖ್ಯಮಂತ್ರಿ ಆಗಿಲ್ಲ, ಇದನ್ನು ಮಾತ್ರ ತಿಳ್ಕೋಬೇಕು. ಯಾಕೆಂದರೆ ಮಠಾಧೀಶರು ಹೇಳ್ತಾ ಇದ್ದಾರೆ, ಈಗ ಮುಖ್ಯಮಂತ್ರಿ ಯಡಿಯೂರಪ್ಪನ ಬದಲಾವಣೆ ಆದರೆ BJPಗೆ ನಷ್ಟ ಅಂತಾರೆ. ಹಾಗಾದರೆ ಮಠಾಧೀಶರ ಪ್ರಕಾರ ಸರ್ಕಾರ ನಡೆಸಬೇಕಾ? ಒಬ್ಬ ಮಠಾಧೀಶರು ಸಹಿತ ಸರ್ವೇಧನಂ ಸುಖಿನೋ ಭವನಂ ಅಂತ ಹೇಳಿದವರು ಮಠಾಧೀಶರು. ಒಬ್ಬ ದಲಿತನನ್ನು ಮುಖ್ಯಮಂತ್ರಿ ಮಾಡಿ 2 ವರ್ಷ ಕಾಲಾವಧಿ ಇದೆ, ಒಂದು 2 ವರ್ಷದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಬೇಕು. ದಲಿತ ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ಹಿಂದುಳಿದ ಒಂದು ST ಕಮ್ಯುನಿಟಿಯಿಂದ ಬಂದಂಥ ಒಬ್ಬನಿಗೆ ಮುಖ್ಯಮಂತ್ರಿ ಕೊಡಬೇಕು? ದಲಿತರಿಂದ ಅನೇಕ ಜನ ಇದ್ದಾರೆ ಸ್ವಾಮಿ. ದಲಿತರನ್ನು ಮುಖ್ಯಮಂತ್ರಿ ಮಾಡಿ, ST ಅವರನ್ನು ಮುಖ್ಯಮಂತ್ರಿ ಮಾಡಿ, ಅಲ್ಪಸಂಖ್ಯಾತರ ಶಾಸಕರೇ ಇಲ್ಲ BJPಯಲ್ಲಿ, ಮುಖ್ಯಮಂತ್ರಿ ಮಾಡುವ ಪ್ರಮೇಯ ಬರೋದಿಲ್ಲ. ಆದರೆ ಈಗ ಪ್ರೆಸೆಂಟ್ ವಾಲ್ಮೀಕಿ ಜನಾಂಗದಲ್ಲಿ ಶಾಸಕರಿದ್ದಾರೆ, ದಲಿತರಲ್ಲಿಯೂ ಶಾಸಕರಿದ್ದಾರೆ. ಮಠಾಧೀಶರು ಎಲ್ಲರೂ ಈ ಸರ್ವ ಜಾತಿಯ ಜನಾಂಗದ ಇದು ಹಸಿರಿನ ತೋಟ ಅಂತ ಬಸವಣ್ಣನವರು ಪ್ರತಿ ಸಾರಿ ಹೇಳಿದರು. ಆ ಬಸವಣ್ಣವರ ನುಡಿಯಂತೆ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಮಠಾಧೀಶರು ಒಂದು ದಲಿತ ಮತ್ತು ಹಿಂದುಳಿದ ವರ್ಗದ ST ಹೊಂದಿದಂಥ ವಾಲ್ಮೀಕಿಗೆ ಮುಖ್ಯಮಂತ್ರಿ ಮಾಡಿ ಒಂದು ಇತಿಹಾಸ ನಿರ್ಮಾಣ ಮಾಡಿದರೆ ಮಠಾಧೀಶರಿಗೆ ಶೋಭೆ ಬರುವುದು ವೀಕ್ಷಕರೇ. ಮಠಾಧೀಶರಿಗೆ ಎಲ್ಲ ಜಾತಿ ಧರ್ಮದ ಜನಾಂಗದವರು, ತಮ್ಮೂರಲ್ಲಿ ಒಬ್ಬ ಮಠಾಧೀಶ ಮಠ ಇದ್ದರೆ ಅವನು ಊರಿಗೆ ಯಜಮಾನ ಅಂತ ನಾವೆಲ್ಲರೂ ತಿಳ್ಕೊತೀವಿ. ಇವತ್ತು ನೋಡಿ, ಒಂದು ನಗರಕ್ಕೆ ಒಂದು ಮಠಾಧೀಶ ಇದ್ದರೆ ಸರ್ವ ಜನಾಂಗದ ಯಜಮಾನ ಆ ಮಠಾಧೀಶ. ಅವರ ನಿರ್ದೇಶನ ಮತ್ತು ಆಶೀರ್ವಾದದ ಮುಖಾಂತರ ಎಲ್ಲರೂ ಹೋಗ್ತಾ ಇದ್ದಾರೆ. ಅದಕ್ಕೆ ಈ ಮಠಾಧೀಶರು ಇವತ್ತು ಕೂಗೆಬ್ಬಿಸಬೇಕು. ಬರುವ ಒಂದು 2 ವರ್ಷಕ್ಕಿಂತ ಕಡಿಮೆ ಇದೆ ಈಗ ಸರ್ಕಾರ ನಡೆಸಲಿಕ್ಕೆ. ಹಾಗಾದರೆ ಈ 2 ವರ್ಷದಲ್ಲಿ ದಲಿತ ಅಥವಾ ST ವಾಲ್ಮೀಕಿಯನ್ನು ಮುಖ್ಯಮಂತ್ರಿ ಮಾಡಿ ಒಂದು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಬಸವನ ಕಲ್ಯಾಣ ಬಸವೇಶ್ವರ ದಿಂದ ಹಿಡಿದು ಮೈಸೂರವರೆಗೆ ಯಾರಾದರೂ ಒಬ್ಬರು ಮಠಾಧೀಶರು ಕೂಗೆಬ್ಬಿಸ್ತಾರಾ? ಹಾಗಾದರೆ ಲಿಂಗಾಯತರೇ ಮುಖ್ಯಮಂತ್ರಿ ಆಗಬೇಕು. ಲಿಂಗಾಯತರು ಎಷ್ಟು ಜನ ಮುಖ್ಯಮಂತ್ರಿ ಆಗಿದ್ದಾರೆ? ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲಿ ಆಗಿಲ್ಲ ಯಾರು ಗೊತ್ತಾ? ವಾಲ್ಮೀಕಿ ಮತ್ತು ಪರಿಶಿಷ್ಟ ಜಾತಿಯವರು ಹಾಗೂ ಮುಸಲ್ಮಾನರು ಆಗಿಲ್ಲ. ಈಗ ಮುಸಲ್ಮಾನರನ್ನು ಬಿಟ್ಟುಬಿಡಿ, ಮುಸಲ್ಮಾನರನ್ನು ಈಗ ಅಲ್ಲಿ ಶಾಸಕರು ಇಲ್ಲ BJPಯಲ್ಲಿ. BJPಯ ಪರವಾಗಿ ಅವರು ಯಾರು ಲಾಬಿ ಮಾಡುವಂಥ ಪರಿಸ್ಥಿತಿನೂ ಇಲ್ಲ. ಆದರೆ ಈಗ ಇರೋದು BJP ಸರ್ಕಾರಕ್ಕೆ ಒಂದೇ ಮಾರ್ಗ, ವಾಲ್ಮೀಕಿ ಮತ್ತು ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಮುಖ್ಯಮಂತ್ರಿ ತಮ್ಮ ಸ್ವಇಚ್ಛೆಯಿಂದ ಕೊಟ್ಟರೆ ಗೊತ್ತಾಗುತ್ತೆ ಕರ್ನಾಟಕ ಮತ್ತು ಮೋದಿ ಸರ್ಕಾರದ ಹೃದಯದ ಮಾತು ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಹೇಗೆ ಗೊತ್ತಾಗುತ್ತೆ. ಪ್ರಹ್ಲಾದ್ ಜೋಶಿಯವರನ್ನು ಮುಖ್ಯಮಂತ್ರಿ ಮಾಡ್ತೀವಿ, ಅರವಿಂದ ಬೆಲ್ಲದವರು ಒಂದೆರಡು ಸಲ ಶಾಸಕರಾದವರು ಮುಖ್ಯಮಂತ್ರಿಗೆ ಹೋಗ್ತಾರಾ? ಪ್ರಹ್ಲಾದ್ ಜೋಶಿಯವರು ಕೇಂದ್ರ ಸರ್ಕಾರದ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಇಲ್ಲಿ MP ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಮತ್ತೆ ಒಂದು ಶಾಸಕ ಸ್ಥಾನಕ್ಕೆ ಆರಿಸಿ ಬರಬೇಕು, ಇಲ್ಲದಿದ್ದರೆ MLC ಆಗಬೇಕು. ಈ ಎಲ್ಲ ಪ್ರಕ್ರಿಯೆಗಿಂತಲೂ ಒಬ್ಬ ದಲಿತನನ್ನು ಮುಖ್ಯಮಂತ್ರಿಯಾಗಿ ಮಾಡಿದರೆ, ವಾಲ್ಮೀಕಿ ಜನಾಂಗದ ಈಗಾಗಲೇ ಹಾಲಿ ಇದ್ದ ಶಾಸಕರನ್ನು ಮುಖ್ಯಮಂತ್ರಿ ಮಾಡಿದರೆ BJP ದಲಿತರ ಪರವಾಗಿ ಇದೆ, ಶೋಷಿತರ ಪರವಾಗಿ ಇದೆ ಅಂತ ಹೇಳಬೇಕಾಗತ್ತೆ ವೀಕ್ಷಕರೇ. ಹಾಗಾದರೆ ಅವರ ಹೃದಯದಲ್ಲಿರುವುದೇನು? ಪ್ರಹ್ಲಾದ್ ಜೋಶಿಯವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಹೊಂಟಿದ್ದೀರಾ? ಜನಸಂಖ್ಯೆಯ ಆಧಾರದ ಮೇಲೆ ಇವತ್ತು ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಬಂದಿದ್ದು ಲಿಂಗಾಯತ ಮಾಸ್ ಲೀಡರ್ ಯಡಿಯೂರಪ್ಪನದಿಂದ ಸ್ವತಃ. ಹಾಗಾದರೆ ಯಡಿಯೂರಪ್ಪನೇ ಸ್ವತಃ ಹೇಳಿಬಿಡಬೇಕು, ದಲಿತರನ್ನು ಮುಖ್ಯಮಂತ್ರಿ ಮಾಡಿ, ನಾನು ತಕ್ಷಣ ಹೊರಡ್ತೀನಿ. ಈಗ ಪರಿಶಿಷ್ಟ ಜಾತಿ ಪಂಗಡ ವಾಲ್ಮೀಕಿಯವರನ್ನು ಮುಖ್ಯಮಂತ್ರಿ ಮಾಡಿ, ನಾನು ಈಗಲೇ ಜಾಗ ಖಾಲಿ ಮಾಡ್ತೀನಿ. ಯಾಕೆ ಯಡಿಯೂರಪ್ಪನವರೇ, ನಿಮ್ಮ ತುಟಿನೂ ಬಿಸ್ತಾ ಇಲ್ಲ? ಒಬ್ಬ ದಲಿತ ಮತ್ತು ವಾಲ್ಮೀಕಿಯನ್ನು ಮುಖ್ಯಮಂತ್ರಿ ಮಾಡಿದರೆ ಇವತ್ತು ನಾನು ಈ ಕುರ್ಚಿಯನ್ನು ಬಿಟ್ಟುಕೊಡ್ತೀನಿ ಅನ್ನೋ ನಿಮಗೂ ಭಾವನೆ ಬರ್ತಾ ಇಲ್ವಾ? ಹಾಗಾದರೆ
ಜಾತಿ ರಾಜಕಾರಣದಿಂದ ಇವತ್ತು ಸರ್ಕಾರ ನಡೆಯುತ್ತಿದೆ. ಪ್ರತಿ ಹಂತದಲ್ಲಿಯೂ ಜಾತಿ ರಾಜಕಾರಣದ ಹಸ್ತಕ್ಷೇಪದಿಂದ ಇವತ್ತು ಅಲ್ಲೋಲ ಕಲ್ಲೋಲಾಗ್ತಾ ಇದೆ. ಹಾಗಾದರೆ ಯಡಿಯೂರಪ್ಪ ಏನು ವಿಚಾರ ಮಾಡಬೇಕು? ತಮ್ಮ ಪದತ್ಯಾಗ ಮಾಡಬೇಕಾದ್ರೆ ದಲಿತನನ್ನ ಅಥವಾ ವಾಲ್ಮೀಕಿ ಜನಾಂಗದ ಒಬ್ಬ ಶಾಸಕನನ್ನ ಮುಖ್ಯಮಂತ್ರಿ ಮಾಡಿದರೆ ಮಾತ್ರ ನಾನು ರಾಜೀನಾಮೆ ಕೊಡ್ತೀನಿ. ಲಿಂಗಾಯತರು ಈಗಾಗಲೇ ಆಗಿದಾರಲ್ಲ, ಸ್ವಾಮಿ ನಿಜಲಿಂಗಪ್ಪನವರಿಂದ ಆಗಿದ್ದಾರೆ, ಬಿ ಡಿ ಜತ್ತಿಯವರಿಂದ ಆಗಿದ್ದಾರೆ, ಜೆ ಎಚ್ ಪಟೇಲ್ರಾಗಿದ್ದಾರೆ, ವೀರೇಂದ್ರ ಪಾಟೀಲ್ರಾಗಿದ್ದಾರೆ, ಇನ್ನೂ ಎಷ್ಟು ಜನ ಆಗ್ಬೇಕು ಸ್ವಾಮಿ? ಈಗ ಎಂ ಬಿ ಪಾಟೀಲ್ ಅವ್ರು ಹೇಳ್ತಾರೆ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ಇರಬೇಕು, ಶಾಮನೂರು ಶಿವಶಂಕರಪ್ಪ ಹೇಳ್ತಾರೆ ಯಡಿಯೂರಪ್ಪನವರೇ ಇರಬೇಕು. ಹಾಗಾದರೆ ಈ ಲಿಂಗಾಯತ ಶಾಸಕರಿಗೆ ಅಲ್ಲಿ ಯಾರು ದಲಿತರು ಮತ್ತು ಹಿಂದುಳಿದವರೆಗೂ ವಾಲ್ಮೀಕಿ ಮತ್ತು ಅಲ್ಪಸಂಖ್ಯಾತರು ಮತನೇ ಹಾಕಿಲ್ವಾ? ಇವ್ರ ಬಾಯಿಂದ ಏಕೆ ಬರ್ತಾ ಇಲ್ಲ? ನಾವೆಲ್ಲ ಅಧಿಕಾರ ಅನುಭವಿಸಿದ್ವಿ, ಉನ್ನತ ಉನ್ನತ ಕ್ಯಾಬಿನೆಟ್ ದರ್ಜೆಯಲ್ಲಿ ಅಧಿಕಾರಗಳನ್ನು ಮುಂದುವರಿಸ್ಕೊಂಡು ಹೋಗಿದ್ದೀವಿ, ಆ ಅಧಿಕಾರದ ಸಿಹಿ ಉಂಡಿದ್ದೀವಿ. ಹಾಗಾದರೆ ನಾವು ಒಬ್ಬ ದಲಿತನನ್ನು ಹಾಗೂ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಜನಾಂಗದ ಒಬ್ಬ ಶಾಸಕನನ್ನು ಮುಖ್ಯಮಂತ್ರಿಯಾಗಿ ಮಾಡಿ ಕರ್ನಾಟಕದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡೋಣ, ಬಸವಣ್ಣನವರ ಕನಸನ್ನು ನನಸನ್ನಾಗಿ ಮಾಡೋಣ ಅನ್ನೋದು ಯಾರಾದರೂ ಒಬ್ಬ ಲಿಂಗಾಯತ ಶಾಸಕ ಈ ಬಗ್ಗೆ ಏನಾದರೂ ಮಾತು ಮಾತಾಡಿದಾನ? ವಾಲ್ಮೀಕಿಯಲ್ಲಿ ಪ್ರಮುಖ ಲಾಬಿಯಲ್ಲಿದ್ದಾರೆ, ಮೂರ್ನಾಲ್ಕು ಸಾರಿ ಶಾಸಕರಿದ್ದಾರೆ, ಮಂತ್ರಿ ಆಗೋದವರು ಇದ್ದಾರೆ, ಅನುಭವಕ್ಕಿರಿದ್ದಾರೆ, ಯುವಕರು ಇದ್ದಾರೆ, ದಲಿತರಲ್ಲಿಯೂ ಇದ್ದಾರೆ. ಹಾಗಾದರೆ ಬಿ ಜೆ ಪಿಯಲ್ಲಿ ದಲಿತರು ವಾಲ್ಮೀಕಿಯವರು ಇರುವಾಗಲೂ ಸಹಿತ ಮತ್ತೆ ಲಿಂಗಾಯತರೇ ಮುಖ್ಯಮಂತ್ರಿ ಆಗಬೇಕು, ಬ್ರಾಹ್ಮಣರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಯಾಕೆ? ಪ್ರಹ್ಲಾದ್ ಜೋಶಿ ಸ್ವತಃ ಹೇಳ್ಬೋದಿತ್ತಲ್ಲ, ನನಗೆ ಮುಖ್ಯಮಂತ್ರಿ ಆಗುವ ಆಸೆ ಇಲ್ಲ, ನಮ್ಮದು ಎಲ್ಲ ಜಾತಿ ಜನಾಂಗದವ್ರನ್ನ ತೆಗೆದುಕೊಂಡು ಹೋಗುವ ಪಕ್ಷ, ನಾನು ಮುಖ್ಯಮಂತ್ರಿ ಆಗೋಕ್ಕಿಂತ ಒಬ್ಬ ದಲಿತನನ್ನು ಮುಖ್ಯಮಂತ್ರಿ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡ್ತೀವಿ ಅಂತ ಪ್ರಹ್ಲಾದ್ ಜೋಶಿಯವರೇ ಯಾಕೆ ಹೇಳಬಾರ್ದಾಗಿತ್ತು? ಹಾಗಾದರೆ ಕರ್ನಾಟಕ ರಾಜ್ಯದ ಹಿತಚಿಂತಕರು, ವಿಚಾರವಂತರು, ಆರ್ ಎಸ್ ಎಸ್ದವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯ ನೇತಾರರು ದಲಿತರನ್ನು ತೆಗೆದುಕೊಂಡು ಹೋಗಿನೇ ನೀವು ರಾಮ್ ಸೇನಾ, ರಾಮ್ ಮಂದಿರ್ ಇಂಥವೆಲ್ಲರಲ್ಲಿಯೂ ದಲಿತರು ಇವತ್ತು ಕೂಡಿದ್ದಾರೆ. ಬಜರಂಗ ದಳದಲ್ಲಿಯೂ ಸಹಿತ ದಲಿತರಿದ್ದಾರೆ, ರಾಷ್ಟ್ರೀಯ ಸ್ವಯಂ ಸೇವಕದಲ್ಲಿಯೂ ದಲಿತರಿದ್ದಾರೆ. ದಲಿತರನ್ನು ಪ್ರೀತಿಯಿಂದ ಹೋರಾಟಕ್ಕೆ ಮಾತ್ರ ತೆಗೆದುಕೊಂಡು ಹೋಗಬೇಡಿ, ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯನ್ನಾಗಿ ದಲಿತರನ್ನಾಗಿ ಮಾಡಬೇಕೆನ್ನುವುದು ಇವತ್ತು ರಾಜ್ಯದ ದಲಿತರು ಮತ್ತು ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಜನಾಂಗದ ಒಕ್ಕೋರಲ್ಲಿನ ಅಭಿಪ್ರಾಯ. ಯಾಕೆಂದರೆ ಅವಕಾಶ ಇದೆ, ಈಗ ಎರಡು ವರ್ಷದಲ್ಲಿ ಒಂದು ದಲಿತ ಅಥವಾ ಪರಿಶಿಷ್ಟ ಪಂಗಡದ ಶಾಸಕನನ್ನು ಮುಖ್ಯಮಂತ್ರಿ ಮಾಡಿದರೆ ಮುಂದಿನ 2013 ಮತ್ತೆ ಬಿ ಜೆ ಪಿ ಬರುತ್ತೆ ಅನ್ನೋದು ಸಹಿತ ಮಂದಟ್ಟಾಗಬೇಕಲ್ಲ ಇವರಿಗೆ. ಹಾಗಾದರೆ ತುಳಿತಕ್ಕೊಳಗಾದ ಜನರಿಗೆ ಮುಖ್ಯಮಂತ್ರಿ ಸ್ಥಾನ ಬೇಡವಾ? ಯಡಿಯೂರಪ್ಪ ಸ್ವತಃ ಹೇಳಬೇಕು, ಇರುವ 2 ವರ್ಷ ಇದೆ, ಈಗ ನಾನು 3 ವರ್ಷ ಅನುಭವಿಸಿದ್ದೀನಿ, 2 ವರ್ಷ ನಾನು ದಲಿತ ಹಾಗೂ ವಾಲ್ಮೀಕಿ ಜನಾಂಗದವರಿಗೆ ಮುಖ್ಯಮಂತ್ರಿ ಮಾಡಿ ಹೋಗ್ತೀನಿ ಅಂತ ಘಂಟಾ ಘೋಷವಾಗಿ ಹೇಳಿ ಇದಕ್ಕೆ ಯತ್ನಾಳೋದನೆ ಗುಡಿಸ್ಬೇಕು. ಕರ್ನಾಟಕ ರಾಜ್ಯದ ಸರ್ವ ಜಾತಿ ಧರ್ಮದ ಶಾಸಕರು ಸಹಿತ ಮೊಟ್ಟ ಮೊದಲನೆಯ ಕರ್ನಾಟಕ ಉದಯವಾದಾಗಿಂದ ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ದಲಿತ ಅಥವಾ ವಾಲ್ಮೀಕಿ ಜನಾಂಗದವನನ್ನು ಮುಖ್ಯಮಂತ್ರಿ ಮಾಡಬೇಕೆಂದು ಘಂಟಾಘೋಷವಾಗಿ ಘೋಷಣೆ ಮಾಡಿದರೆ ಮಾತ್ರ ಸುವರ್ಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಆಗತ್ತೆ, ಇದು ಸುಂದರ ಕರ್ನಾಟಕ ಆಗತ್ತೆ, ಜಾತಿ ವಿಜಾತಿ ಇಲ್ಲದೆ ಭೇದ ಭಾವವಿಲ್ಲದ ಕರ್ನಾಟಕ ಆಗತ್ತೆ. ಇದಕ್ಕೆ ಎಲ್ಲರೂ ಒಕ್ಕೋರಲಿನ ಅಭಿಪ್ರಾಯದಿಂದ ಮೋದಿ ಮೇಲೆ ಒತ್ತಡ ತಂದರೆ ನಿಜಕ್ಕೂ ಕರ್ನಾಟಕದಲ್ಲಿ ಒಬ್ಬ ದಲಿತ ಅಥವಾ ವಾಲ್ಮೀಕಿ ಜನಾಂಗದ ಮುಖ್ಯಮಂತ್ರಿ ಆಗುವುದರಲ್ಲಿ ಸಂದೇಹವಿಲ್ಲ. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು? ಇದು ನಮ್ಮ ಅನಿಸಿಕೆಯಲ್ಲ, ಕರ್ನಾಟಕ ರಾಜ್ಯದ 6.5 ಕೋಟಿ ಜನಸಂಖ್ಯೆಯ ಅನಿಸಿಕೆ. ಬಸವಣ್ಣನವರು ಏನು ಹೇಳಿದರು, ಎಲ್ಲರ ಜೊತೆ ಸಮಾನತೆಯಿಂದ ಕೂಡಿ ಹೋಗಿ ಹರಿಕಾರರಾದರು, ದೋಹರ ಕಕ್ಕಯ್ಯನನ್ನು ಪ್ರೀತಿ ಮಾಡಿದರು, ಮಾದರ ಚೆನ್ನಯ್ಯನನ್ನು ಪ್ರೀತಿ ಮಾಡಿದರು, ತಮ್ಮ ಆಸ್ಥಾನದಲ್ಲಿ ಅವರ ಜೊತೆ ಸಹಭೋಜನ ಮಾಡಿದಂಥ ಏಕೈಕ ವಿಶ್ವಗುರು ಅಂದರೆ ಬಸವಣ್ಣ. ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಕರ್ನಾಟಕದಲ್ಲಿ ಎಲ್ಲ ಲಿಂಗಾಯತ ಸಮಾಜದ ಮಠಾಧೀಶರು ಹಾಗೂ ಶಾಸಕರು ಮುಖ್ಯಮಂತ್ರಿ ದಲಿತ ಹಾಗೂ ವಾಲ್ಮೀಕಿ ಜನಾಂಗದವರನ್ನ ಮುಖ್ಯಮಂತ್ರಿ ಮಾಡಿದರೆ ಹೇಗೆ ಆಗತ್ತೆ, ಕರ್ನಾಟಕದ ಚಿತ್ತ ಹೇಗೆ ಬದಲಾಗತ್ತೆ, ನಿಮ್ಮ ಅನಿಸಿಕೆ ಏನು ವೀಕ್ಷಕರೇ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದನ್ನು ಬಿತ್ತರಿಸ್ತೀವಿ. ಇದು ನಿಮ್ಮ ಚಾನಲ್, ನಿಮ್ಮ ಆಶೀರ್ವಾದವೇ. ಶ್ರೀರಕ್ಷೆ, ನಮಸ್ಕಾರ.